ಎಸ್ಎಸ್ಎಲ್ಸಿ ಫಲಿತಾಂಶ ನೋಡಿದ್ರೆ ಅರ್ಥವಾಗುತ್ತದೆ ಶಿಕ್ಷಣ ಇಲಾಖೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಗರಮಾದ್ರು ತಾಲೂಕಿನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇದೇ ರೀತಿ ಮುಂದುವರೆದರೆ ಎಲ್ಲರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸುತ್ತೇನೆ ಎಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಾನು ಶಾಸಕನು ಸಚಿವನು ನಿಮಗೆ ಸರಿಯಾಗಿ ತಿಳಿದಿಲ್ಲ, ಇನ್ನು ಮಕ್ಕಳಿಗೆ ಏನ್ ಹೇಳ್ತೀರಾ? ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಿದೆ? ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆಯಾಗುತ್ತಿದೆ ಎಂದು ಈಗ ಅರ್ಥವಾಗುತ್ತಿದೆ ಎಂದು ಕೋಪಗೊಂಡರು. ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶಿಸ್ತು ಕಣ್ಮರೆಯಾಗಿದೆ, ಯಾವ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ನಡೆಯುತ್ತಿದೆ ಎಂದು ಗಮನಿಸಿ ನಾನೇ ಖುದ್ದು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಯೋಚನೆ ಮಾಡಿದ್ವಿ, 35 ನಾವು ಸರ್ಕಾರದಲ್ಲಿ ತೀರ್ಮಾನ ತಗೊಂಡು 20 ಮಾರ್ಕ್ಸ್ ಹಾಗೆ ಮಾಡಿದ್ರು, ನಿಮ್ಗೆ ಬೋನಸ್ ಕೊಟ್ರು 20 ಮಾರ್ಕ್ಸ್. ಮುಂದೆ ಒಂದ್ ವೇಳೆ 20 ಮಾರ್ಕ್ಸ್ ಕೊಡ್ಲಿಲ್ಲ ಅಂದ್ರೆ 35-40% ಇಳಿತಾರೆ. ಅದರಿಂದ ಆ ಮಕ್ಕಳ ಭವಿಷ್ಯ ಹಾಳು ಮಾಡಬಾರ್ದು. ನಿಮ್ಗೆ ಯಾವ ರೈಟ್ ಇಲ್ಲ ರೀ, ನಿಮ್ಗೆ ನಿಮ್ಗೆ ಬೇರೆ ಏನಾರ ಮಾಡ್ಕೊಳ್ಳಿ, ನಿಮ್ಗೆ ರೈಟ್ ಇದೆ ನಿಮ್ ಮಕ್ಕಳು, ಆದ್ರೆ ಆ ಮಕ್ಕಳ ಭವಿಷ್ಯ ಮಾಡಕ್ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಗೆ ಯು ಹ್ಯಾವ್ ನೋ ರೈಟ್ ಟು ಡಿಸ್ಟ್ರಾಯ್ ದರ್ ಫ್ಯೂಚರ್. ಅದು ಮಾತ್ರ ಎಚ್ಚರಿಕೆಯಾಗಿ ಇಟ್ಕೊಳ್ಳಿ. ನೀವು ನಿಮ್ಮ ಮಕ್ಕಳನ್ನ ನೀವು ಓದಿಸೋದಿಲ್ವಾ? ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕರ್ಕೊಂಡೋಗಿ ಎಷ್ಟು ಮುತುವರ್ಜಿ ವಹಿಸಿ ಅವ್ರನ್ನ ದೊಡ್ಡವ್ರು ಮಾಡ್ಬೇಕು ಅಂತ ಹೋಗೋದಿಲ್ಲ. ಅದೇ ರೀತಿ ನಿಮ್ಮ ಈ ಮಕ್ಕಳು ಕೂಡ ಅಂತವ್ರು, ಅವರು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾನಿವತ್ತು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆನಲ್ಲಿ ಒಂದು ರೀತಿ ಬದಲಾವಣೆ ಆಗ್ಬೇಕು. ನಾನು ಶಿಕ್ಷಕರನ್ನ ಉದ್ದೇಶಿಸಿ ಮಾತನಾಡುವಾಗ ಹೇಳ್ತೇನೆ, ಯಾವ ರೀತಿ ನಿಮ್ಮನ್ನ ನಾವು ನಂಬಿದ್ದೇವೆ.